ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಯಾವುದೇ ಲೋಪ ಎದುರಾಗದಂತೆ ಇಂದು ಕೂಡ ರಿಹರ್ಸಲ್ ನಡೆಸಲಾಯಿತು. ಸಶಸ್ತ್ರ ಹಾಗೂ ಅಶ್ವರೋಹಿ ದಳದವರು ಶಿಸ್ತುಬದ್ಧರಾಗಿ ಸಾಗಿ ಗೌರವ ವಂದನೆ ಸಲ್ಲಿಸಿದರು. ಮೈಸೂರು ಅರಮನೆಯಲ್ಲಿ ನಡೆದ ತಾಲೀಮಿನಲ್ಲಿ ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯು ಸೇರಿದಂತೆ ಆ 7 ಆನೆಗಳು ಪಾಲ್ಗೊಂಡಿತ್ತು. ವಿಕ್ರಮ ಆನೆಗೆ ಮದವೇರಿರುವ ಕಾರಣ ದಸರಾ ಜಂಬೂ ಸವಾರಿ ಮೆರವಣಿಗೆಯಿಂದ ಗೇಟ್ ಪಾಸ್ ನೀಡಲಾಗಿದೆ. ಜಂಬೂ ಸವಾರಿ ಮೆರವಣಿಗೆಗೆ ಭರ್ಜರಿ ಸಿದ್ಧತೆ. ಕ್ಯಾಪ್ಟನ್ ಅಭಿಮನ್ಯು ಸಾರಥ್ಯದಲ್ಲಿ ತಾಲೀಮು. ಶುಕ್ರವಾರ ನಡೆಯಲಿರುವ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಜಂಬೂ ಸವಾರಿ ಮೆರವಣಿಗೆಗೆ ಭರದ ಸಿದ್ಧತೆ ನಡೆದಿದೆ. ಅಂಬಾವಿಲಾಸ ಅರಮನೆ ಆವರಣದಲ್ಲಿ ಪೂರ್ವಾಭ್ಯಾಸ ಸಮಾರೋಪಾದಿಯಲ್ಲಿ ನಡೆಯುತ್ತಿದೆ. 2ನೇ ದಿನವಾದ ಇಂದು ಕೂಡ ಅಭಿಮನ್ಯು ನೇತೃತ್ವದಲ್ಲಿ ರಿಹರ್ಸಲ್ ನಡೆಸಲಾಯಿತು. ರಿಹರ್ಸಲ್ ವೇಳೆ ಅಭಿಮನ್ಯು, ಧನಂಜಯ, ಅಶ್ವತ್ಥಾಮ, ಗೋಪಾಲಸ್ವಾಮಿ, ಕಾವೇರಿ ಮತ್ತು ಚೈತ್ರ ಆನೆಗಳು ಪಾಲ್ಗೊಂಡಿತ್ತು. ವಿಕ್ರಮನಿಗೆ ಮದವೇರಿರುವ ಕಾರಣ ದಸರಾ ಜಂಬೂ ಸವಾರಿ ಮೆರವಣಿಗೆಯಿಂದ ಗೇಟ್ ಪಾಸ್ ನೀಡಲಾಯಿತು. ಇದರಿಂದ 7 ಆನೆಗಳು ಮಾತ್ರ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುತ್ತಿವೆ. ತಾಲೀಮಿನ ವೇಳೆ ಅಭಿಮನ್ಯು ವೇದಿಕೆ ಬಳಿ ಬಂದಾಗ ಅಧಿಕಾರಿಗಳು ಪುಷ್ಪಾರ್ಚನೆ ಮಾಡಿದ್ರು. ಅಲ್ಲದೆ ಸಶಸ್ತ್ರ ಮೀಸಲು ಪಡೆ ಮತ್ತು ಅಶ್ವದಳದವರು ಶಿಸ್ತುಬದ್ಧರಾಗಿ ಸಾಗಿ ಗೌರವ ವಂದನೆ ಸಲ್ಲಿಸಿದ್ರು. ಇದೇ ವೇಳೆ ಪೊಲೀಸ್ ಬ್ಯಾಂಡ್ ಕೂಡ ಮೆರವಣಿಗೆಯಲ್ಲಿ ಭಾಗಿಯಾಗಿ ಸುಶ್ರಾವ್ಯ ಸಂಗೀತ ನುಡಿಸಿದ್ರು. ದಸರಾ ಜಂಬೂ ಸವಾರಿ ಮೆರವಣಿಗೆಗೆ ಕೌಂಟ್ ಡೌನ್ ಶುರುವಾಗಿದ್ದು ಸಿದ್ಧತೆಗಳು ಭರದಿಂದ ಸಾಗಿದೆ. ಬಾಪುಲಿಂಗರಾಜ್ ಅರಸ್, ಕಸ್ತೂರಿ ನ್ಯೂಸ್ 24, ಮೈಸೂರು.